ನಿಪ್ಪಾಣಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಕರಾಳ ದಿನ ಆಚರಿಸಿದ ನಾಲ್ಕು ಜನ ನಗರಸಭೆ ಸದಸ್ಯರನ್ನು ಅಮಾನತುಗೊಳಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಹೇಳಿದ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಕಪಿಲ್ ಕಮತೆ. ನಿಪ್ಪಾಣಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಕರಾಳ ದಿನ ಆಚರಿಸಿದ ನಾಲ್ಕು ಜನ ನಗರಸಭೆ ಸದಸ್ಯರನ್ನು ಅಮಾನತುಗೊಳಿಸಬೇಕೆಂದು ನಿಪ್ಪಾಣಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಕಪಿಲ್ ಕಮತೆ ಮಾಧ್ಯಮದ ಮೂಲಕ ಮೇಲಾಧಿಕಾರಿಗಳಿಗೆ ಒತ್ತಾಯಿಸಿದರು. ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಕರಾಳ ದಿನ ಆಚರಿಸಿದ ನಾಲ್ಕು ಜನ ಬಿಜೆಪಿ ನಗರಸಭೆ ಸದಸ್ಯರಾದ ರಾಜು ಗುಂದೇಶ್, ಜಯವಂತ್ ಬಾಟ್ಲೆ, ಸಂತೋಷ್ ಸಾಂಗಾವ್ಕರ್, ವಿನಾಯಕ್ ವಡೆ ಇವರನ್ನು ಅಮಾನತುಗೊಳಿಸಬೇಕು. ಇದರಿಂದ ಕರ್ನಾಟಕದಲ್ಲಿದ್ದು ಎಲ್ಲ ಸೌಕರ್ಯ ಸೌಲಭ್ಯಗಳನ್ನು ಪಡೆದು ಕನ್ನಡವನ್ನು ನಾಡನ್ನು ಗೌರವಿಸದ ಇಂತಹವರಿಗೆ ಇದು ಒಂದು ಪಾಠವಾಗುತ್ತದೆ ಎಂದರು. ಈ ನಾಲ್ಕು ಜನ ಬಿಜೆಪಿ ಸದಸ್ಯರನ್ನು ಅಮಾನತುಗೊಳಿಸದಿದ್ದಲ್ಲಿ ನಿಪ್ಪಾಣಿಯಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ನಿಪ್ಪಾಣಿ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಕಪಿಲ್ ಕಮತೆ ಐಸಿಬಿಯೊಂದಿಗೆ ತಮ್ಮ ನಿರ್ಧಾರವನ್ನು ತಿಳಿಸಿದರು. ಕರಾರ ದಿನಾಚರಣೆಯಲ್ಲಿ ನಗರಸಭೆ ನಿಪ್ಪಾಣಿ ಸದಸ್ಯರು ನಾಲ್ಕು ಜನ ಭಾಗವಹಿಸಿದ್ರು, ಬಿಜೆಪಿ ಸದಸ್ಯರು. ಅದಕ್ಕೆ ಅಮಾನತ್ ಮಾಡಬೇಕಂತ ಡಿ ಸಿ ಸಾಹೇಬ್ರಿಗೆ ಒಂದು ಪತ್ರ ಬರೆದಿದ್ದೀನಿ 9/11/2018. ದಿನಮಟ್ಟ ಯಾವುದು ತನಿಖೆ ಆಗಲಿಲ್ಲ. ಬಟ್ ಈಗ ಎಸ್ ಸಿ ಆಫೀಸಿಂದ ನಮಗೊಂದು ಪತ್ರ ಬಂದಿದೆ, ಇನ್ಕ್ವೈರಿಗೆ ಬನ್ನಿ ಅಂತ. ಇನ್ಕ್ವೈರಿಗೆ ಹೋಗಿದ್ದೀವಿ. ಅದಕ್ಕೆ ಅವ್ರು ಏನಂತ ಇದ್ದಾರೆ, ಈಗ ಏನಾದರೂ ಮಾಡೋಕ್ಕೆ ಬರಲ್ಲ, ರಾಜ್ಯದ್ರೋಹ ಆಗಲ್ಲ, ರಾಜ್ಯದ್ರೋಹ ಅಂತ ಹೆಂಗೆ ನೀವು ಇದನ್ನು ಮಾಡ್ತೀರಿ ಅಂತ ನನಗೆ ಎಸ್ ಸಿ ಸಾಹೇಬ್ರು ಅಂತ ಇದ್ದಾರೆ. ಅದಕ್ಕಾಗಿ ಅವ್ರು ನಾಲ್ಕು ಜನ ಸದಸ್ಯರನ್ನ ಅಮಾನತು ಮಾಡಬೇಕು. ಮಾಡದೇ ಹೋದರೆ ನಿಪ್ಪಾಣಿಯಲ್ಲೇ ಉಗ್ರವಾದ ಹೋರಾಟವನ್ನು ಆಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಅಲ್ಲ ಈಗ ನೀವು ಯಾವ ಬೇಸ್ ಮೇಲೆ ಹೇಳ್ತೀರಿ ಈ ರೀತಿ ಮಾಡ್ರಿ ಅಂತ? ಅಲ್ರಿ, ಅವ್ರಂತ ಅವ್ರ ಹತ್ರ ಅವ್ರು ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಡಿಯೋ ಫುಟೇಜ್ ಇದೆ. ನಾವು ರಾಜ್ಯೋತ್ಸವ ಆಚರಣೆ ಮಾಡೋ ಟೈಮ್ ಇವರು ಬಂದ ಕರಾಳ ದಿನಾಚರಣೆ ಮಾಡ್ತಾರೆ, ನಮ್ಮ ಕರ್ನಾಟಕ ಶಾಸನ ಮತ್ತು ಕರ್ನಾಟಕದ ಬಗ್ಗೆ ವಿರೋಧವಾಗಿ ಘೋಷಣೆಯನ್ನು ಕೊಡ್ತಾರೆ. ನಾವು ಇದ್ರೆ ಕರ್ನಾಟಕ ಮಹಾರಾಷ್ಟ್ರದಾಗ ಇರ್ತೀವಿ, ಕರ್ನಾಟಕನಲ್ಲಿ ಇರಲ್ಲ ಅಂತ ಕೊಡ್ತಾರೆ. ಮತ್ತೆ ಇವರು ನಮ್ಮ ಸಕಲ ಅನ್ನದಾನವನ್ನು ತಗೊಂಡು ಕಾರ್ಯಕರ್ಣವನ್ನು ಮಾಡ್ಕೊಂಡು ಇವ್ರು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಅಂದ್ರೆ ಇವ್ರು ಯಾಕೆ ಬೇಕು ನಮ್ಗೆ? ಇಲ್ಲಿ ಬಿಟ್ಟು ಕೊಟ್ಟು ಮಹಾರಾಷ್ಟ್ರದಾಗ ಹೋಗಿ ಅಲ್ಲಿ ಚುನಾವಣೆಯಲ್ಲಿ ಹಾರ್ಶ್ ಬರಲಿ. ಯಾರ್ಯಾರು ಮೆಂಬರ್ ಅಂತಾರೆ ನೀವು? ನಗರಸಭೆ ಸದಸ್ಯ ನಾಲ್ಕು ಜನ ಇದ್ದಾರೆ, ರಾಜೀವ್ ಗುಂದೇಶ, ಜಯವಂತ್ ಬಾಟ್ಲೆ, ಸಂತೋಷ್ ಸಾಂಗಾವ್ಕರ್, ವಿನಾಯಕ್ ಒಡೆ ಇವ್ರು ನಾಲ್ಕು ಜನ ಸದಸ್ಯರು ಅದಲ್ಲಿ ಬಿಜೆಪಿ. ಓಕೆ, ಈಗ ನಿಮ್ಮ ಡಿಮಾಂಡ್ ಏನಿದ್ರಿ? ಈಗ ನಮ್ದೇನಿಲ್ಲ, ಅವ್ರು ಅಮಾನತ್ ಮಾಡಬೇಕು. ಮತ್ತೆ ಇನ್ನು ಮುಂದೆ ಯಾರಾದ್ರೂ ಹಂಗೆ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಇರುತ್ತೆ, ನಾವು ಈ ಥರ ಮಾಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಪ್ಪಾಣಿ ತಾಲೂಕಿನ ಅಧ್ಯಕ್ಷರು ಕಪಿಲ್ ಕಮತೆ, ಉಪಾಧ್ಯಕ್ಷ ಅವಿನಾಶ್ ಟೋಂಬ್ರೆ, ಕಾರ್ಯದರ್ಶಿ ಜಯವಂತ್ ಪಾಟೀಲ್, ಸಂಚಾಲಕರು ಜಾವೇದ್ ಮಕಾಂದಾರ್ ಉಪಸ್ಥಿತರಿದ್ದರು.